ಬಿಸಿಲನಾಡು ರಾಯಚೂರು ಜಿಲ್ಲೆಯ ಸಿರಿವರ ತಾಲೂಕಿನಲ್ಲಿ ರೈತರ ಅಳಲು ಸರ್ಕಾರಕ್ಕೆ ಕೇಳಿಸದೆ ಹೋಗುತ್ತಿದೆ. ಸಿರಿವರ ತಾಲೂಕಿನ ಕೆಳಭಾಗದ ನೀರಾವರಿ ರೈತರು ನೀರಿಗಾಗಿ ಕಳೆದ ಒಂದು ವಾರಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದು ರೈತರ ತಾಳ್ಮೆ ಕಟ್ಟೆ ಇಂದು ಮುರಿದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಳಂಬ ಮಾಡುತ್ತಿರುವುದರಿಂದ ಉದ್ರಿಕ್ತ ಅನ್ನದಾತರು ರಸ್ತೆ ರೋಕೋ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಕೆಲ ಕಾಲ ಕಾಕಿ ಪಡೆ ಮತ್ತು ಅನ್ನದಾತರ ಮಧ್ಯೆ ಮಾತಿನ ಜಟಾಪಟೆ ನಡೆದಿದ್ದು ಮೇಲೆ ಸೂರ್ಯನ ಬಿಸಿಲು, ಕೆಳಗಡೆ ದಗದಗಿಸುವ ರೋಡ್, ಮೇಲೆ ಇದಾವುದನ್ನೂ ಲೆಕ್ಕಿಸದೆ ನೀರಿಗಾಗಿ ಅನ್ನದಾತರು ರೋಡ್ ಮಧ್ಯೆ ಪ್ರತಿಭಟನೆ ಕುಳಿತಿದ್ದಾರೆ. ಇದರಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ವರದಿ ಶಿವಕುಮಾರ್, ಕವಿತಾಳ್. ಅಂದಾಗ ನಿಮಗೆ ನಾವು ಹೇಳ್ತಕ್ಕಂಥದ್ದು ಏನಿದೆ ಅಂತಕ್ಕಂಥ ಮಾತು ಕೂಡ ನಾನು ಇಲ್ಲಿ ವಿಚಾರ ಮಾಡಬೇಕಾಗಿದೆ ರೈತರ ಬಗ್ಗೆ, ರೈತರ ಸಮ್ಮುಖದಲ್ಲಿ. ಹೀಗಾಗಿ ಇಂಥ ಒಂದು ವ್ಯವಸ್ಥೆ ಕಂಡು ನಾವೇನಪ್ಪ ಅಂತಂದರೆ ಇಂಥ ಒಂದು ರಸ್ತಾರೋಪ ಚಳವಳಿಗೆ ನಾವು ಕಾಲಿಟ್ಟಿದ್ದೀವಿ. ಈ ರಸ್ತಾರೋಪ ಚಳವಳಿ ಇಲ್ಲಿಗೆ ಮುಗಿಯೋದಲ್ಲ, ನಮ್ಮ ನೀರು ನಮ್ಮ ಪಾಲಿನ ನೀರು ನಮಗೆ ಕೊಡುವರೆಗೂ ನಾವು ಇದು ಚಳವಳಿ ಮಾಡ್ತು ಅಂತಕ್ಕಂಥ ಮಾತು ಕೂಡ ಈಗ ನಾವು ಹೇಳಬೇಕಾಗ್ತದೆ. ಹೀಗಾಗಿ ಡಿ ಸಿ ಅವರು ಬರಬೇಕು, ಸಿ ಅವರು ಬರಬೇಕು, ಅಷ್ಟನ್ನು ಕಮಿಷನರ್ ಸ್ವತಃ ಅಷ್ಟನ್ನು ಕಮಿಷನರ್ ಏನಪ್ಪ ಅಂದರೆ ಲಿಖಿತ ಬರ್ದಾರ ರೆಜಿಗ್ನೇಷನ್ ಆಗಿದೆ. ಅದು ರೆಜಿಗ್ನೇಷನ್ ಆಗಿದ್ದದು ಸಣ್ಣದಲ್ಲ, ಗೌರ್ಮೆಂಟ್ ಲೆವೆಲ್ದಾಗ ಆದಂಥದ್ದು ರೆಜಿಗ್ನೇಷನ್. ಏನು ನೀವು ರೆಜಿಗ್ನೇಷನ್ ಮಾಡಿದ್ದೀವಿ? ನಾವು ಇಲ್ಲಿಂದ ಹೋಗಿ ಒಂದು ದಿವಸ ನಾವು ಎರಡು ವರ್ಷ ಕ್ಯಾಂಪಿನಲ್ಲಿ ರೆಜಿಗ್ನೇಷನ್ ನೀವು ನಾವು ಕಂಪ್ಲೇಂಟ್ ಮಾಡಿದ್ರು ಅಷ್ಟನ್ನು ಕಮಿಷನರ್.